ಕೇಳ್ತಿದ್ದೀರಾ ಸುವರ್ಣ. ಒಂದ್ ಕೆಲ್ಸ ಮಾಡೋಣ, ಎಲ್ರು ಗೋವಾ ಹೋಗೋಣ. ಮಗ ಗಂಗ್ವೇಲ್ ಸರ್ ರೀ ಎಕ್ಸಾಮ್ ಕ್ವಶನ್ ಪೇಪರ್ ನ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ ಮಗ. ಕ್ವಶನ್ ಪೇಪರ್ ರೆಡಿ ಇದೆ, ನಾಳೆ ಅದನ್ನ ಸಬ್ಮಿಟ್ ಮಾಡ್ತೀನಿ. ಈ ಸರಿ ಒಂದಲ್ಲ 5 ಪೇಪರ್ ಸೆಟ್ ಮಾಡಿದ್ದೀನಿ. ಎಕ್ಸಾಮ್ ಹಿಂದಿನ ದಿನನೇ ಯಾವ ಪೇಪರ್ ಅಂತ ಫೈನಲೈಸ್ ಆಗೋದು. ಈ ಸರಿ ರಿಸ್ಕ್ ತಗೊಳಕ್ ಬೇಡ ಅಲ್ಲ, ಅದಕ್ಕೋಸ್ಕರ. ಯಾಕೋ ಮಗ ಏನಾಯ್ತು? ಯಾಕೋ ಮಗ ಹಿಂಗೆ ಅಷ್ಟೇ ಲವ್ ಇದು ಒರಿಜಿನಲ್ ಅಲ್ಲ ಕಣ್ರೋ. ಸಾರ್ ಹತ್ರ ನಾನೇ ಮಾತಾಡಿದೆ ಅಂತಲ್ಲ. ಅವ್ರು ನಿಮ್ ರಿಲೇಟಿವ್ ಅಂದ್ಮೇಲೆ ನಿನ್ಗೆ ಮೋಸ ಮಾಡ್ತಾರೆ ಮಗ. ರಿಲೇಟಿವ್ ಆದ್ರೂ ಮೋಸ ಮಾಡ್ತಿದ್ದಾನೆ ಇರ್ಲಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹ್ಮ್ ಇದಕ್ಕೂ ಒಂದು ಪ್ಲಾನ್ ಮಾಡಿಟ್ಟಿದ್ದೀನಿ ಕಣ್ರು. ಹೇಗ್ ಮಾಡೋದು ಅದನ್ನ ಪ್ರೊಸೀಜರ್ ನೋಡೋಣ. ರಾಗಿ ಬಾಲ್, ರಾಗಿ ಬಾಲ್, ರಾಗಿ ಬಾಲ್. ಏನ್ ದೀಕ್ಷಾ ಪುಟ್ಟ ಚೆನ್ನಾಗಿದ್ಯಾ? ಓ ಇರು, ನಾನೇ ಸೆಲೆಕ್ಟ್ ಮಾಡ್ತೀನಿ. ಬೇಡ, ನಾನೇ ಸೆಲೆಕ್ಟ್ ಮಾಡ್ತೀನಿ. ಸರಿ ಮಾಡು. ಹಲೋ, ಅಮ್ಮ ನಾನೇ ನಿಮಗೆ ಕಾಲ್ ಮಾಡೋಣ ಅಂತಿದ್ದೆ. ಅಮ್ಮ ಈ ರಾಗಿ ಬಾಲ್ ಹೇಗ್ ಮಾಡೋದು? ಅಂಕಲ್ ಒಂದ್ ನಿಮಿಷ. ಅಮ್ಮ ಈ ಮೊಬೈಲ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಪುಟ್ಟ. ಮಣಿ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಸೂರ್ಯ ಅವ್ರನ್ನ ಕರೆಯೋದಕ್ಕಾಗತ್ತಾ? ಸಾರಿ ಮೇಡಮ್, ಸೂರ್ಯ ಸರ್ ಕ್ಲೈಂಟ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದಾರೆ, ಮತ್ತೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಮೇಡಮ್. ದೀಕ್ಷಾ ಪುಟ್ಟ, ನಾವ್ ಈ ಗಿಫ್ಟ್ ನ ಪಪ್ಪಂಗ ಆಮೇಲೆ ಕೊಡೋಣ. ಇಲ್ಲ ಶ್ರಾವಣಿ ಅಮ್ಮ, ನೀವೇ ಕೊಡ್ಬೇಕು. ಅಂಕಲ್ ದೀಕ್ಷಾ ಬಂದಿದಾಳೆ ಅಂತ ಹೇಳಿ ಅವಾಗ ಪಪ್ಪ ಬರ್ತಾರೆ. ದೀಕ್ಷಾ ಪುಟ್ಟ, ಪಪ್ಪಂಗ ಹಾಗೆಲ್ಲ ಡಿಸ್ಟರ್ಬ್ ಮಾಡ್ತಾರ ಹೇಳು. ಶ್ರಾವಣಿ ಅಮ್ಮಂಗು ತುಂಬಾ ಕೆಲ್ಸ ಇದೆ ಪುಟ್ಟ, ಹೋಗೋಣ ನಡಿ. ನನ್ನ ಹತ್ರ ಒಂದ್ ಐಡಿಯಾ ಇದೆ. ಈ ಗಿಫ್ಟ್ ನ ಈ ಅಂಕಲ್ ಹತ್ರ ಕೊಟ್ಟಿರೋಣ, ಪಪ್ಪ ಫ್ರೀ ಅದ ಕೊಡ್ತಾರೆ. ಓಕೆ ಓಕೆ. ರಮೇಶ್, ಈ ಗಿಫ್ಟ್ ನ ಸೂರ್ಯ ಅವ್ರಿಗೆ ಕೊಟ್ಟಿರಿ, ಇದು ತುಂಬಾ ಇಂಪಾರ್ಟೆಂಟ್ ಗಿಫ್ಟ್, ಮರಿಬೇಡಿ. ಓಕೆ ಮೇಡಮ್. ದೀಕ್ಷಾ ಪುಟ್ಟ, ಈ ಗಿಫ್ಟ್ ನ ಪಪ್ಪಗೆ ಖಂಡಿತ ಕೊಡ್ತೀನಿ, ಡೋಂಟ್ ವೆರಿ. ಓಕೆ ಓಕೆ, ಬೈ ಬೈ ಬೈ.